ಮಹಾದೇವಿಯ ಒಂದು ಜೀವನೋ ಜೀವನ ಚರಿತ್ರೆಯ ಒಂದು ಪಕ್ಷಿ ನೋಟವನ್ನು ಇವತ್ತು ಎಲ್ಲರೂ ತಿಳಿದುಕೊಳ್ಳೋಣ ಅಕ್ಕನ ಜೀವನ ಚರಿತ್ರೆ ಅನ್ನುವಂತಹದ್ದು ಕಾಯದೊಳಗೆ ಕಾಯವಾಗಿತ್ತು ಜೀವದೊಳಗೆ ನಿರ್ಜೀವವಾಗಿತ್ತು ಭಾವದೊಳಗೆ ನಿರ್ಭಾವವಾಗಿತ್ತು ಎನ್ನ ಮನ ಮನದೊಳಗೆ ಘನ ನೆನವಾಯಿತು ಚನ್ನ ಮಲ್ಲಿಕಾರ್ಜುನನ ಧರ್ಮದವಳಾನು ಅನ್ನುವಂಥ ಭಾವವನ್ನು ತುಂಬಿಕೊಂಡಿರತಕ್ಕಂಥ ಅಕ್ಕನ ಜೀವನ ಚರಿತ್ರೆ ನಿಜವಾಗಲೂ ಒಂದು ಹೆಣ್ಣಿಗೆ ಗೌರವ ಮತ್ತು ಸ್ವಾತಂತ್ರ್ಯವನ್ನು ಸಿಕ್ಕಿಸಿಕೊಂಡಿರ್ತಕ್ಕಂಥ ಆಧ್ಯಾತ್ಮ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಆಧ್ಯಾತ್ಮ ಅನುಭಾವಿ ಯೋಗಿಣಿ ಅಂತಂದರೆ ಅಕ್ಕ ಮಹಾದೇವಿ ಅಂತ ಹೇಳ್ಬೋದು ಇವಳ ಒಂದು ಜೀವನ ಚರಿತ್ರೆಯಿಂದ ಹೆಣ್ಣಿಗೆ ಆಧ್ಯಾತ್ಮ ಸಾಧನೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸಾಧನೆ ಮಾಡಿ ತೋರಿಸಿರ್ತಕ್ಕಂಥದ್ದ ಮೊಟ್ಟ ಮೊದಲ ಉದಾಹರಣೆ ಅಂದರೆ ಅಕ್ಕ ಮಹಾದೇವಿ ಅಂತ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಜೀವಸೃಷ್ಟಿಯ ಒಂದು ಮಹಿಳಾ ಅದ್ಭುತ ಅನುಭಾವಿ ಯೋಗಿಣಿಯಾಗಿರ್ತಕ್ಕಂಥವಳು ಅಕ್ಕ ಇಪ್ಪತ್ತೆರಡು ವರ್ಷಗಳಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿ ಅದ್ಭುತ ಒಂದು ಶಕ್ತಿ ಸಂಪತ್ತನ್ನು ಪಸರಿಸಿಕೊಂಡಿರ್ತಕ್ಕಂಥವಳು ಕಮಲ ಕೆಸರಿನಲ್ಲಿ ಹುಟ್ಟಿದರೂ ಕೂಡ ಕೆಸರಿನಿಂದ ದೂರವಿದ್ದು ಅತ್ಯಂತ ಸೌರಭವನ್ನು ಪರಿಮಳವನ್ನು ಸೂಸತಕ್ಕಂಥ ಒಂದು ಭಾವ ಹೇಗೋ ಹಾಗೆ ಅಕ್ಕನಾಗಿರ್ತಕ್ಕಂಥವಳು ಕೂಡ ಅವಳ ಸುತ್ತ ಸಾಕಷ್ಟು ಇವತ್ತು ಕೆಸರು ಅಂತಕ್ಕಂಥದ್ದು ಇದ್ದರೂ ಕೂಡ ಅವಳು ಇಡೀ ಸಮಾಜದುದ್ದಕ್ಕೂ ತಾವರೆಯಷ್ಟೇ ನಿರ್ಮಲವಾಗಿರುವಂಥ ಪರಿಶುದ್ಧ ಬಾಳನ್ನು ಬಾಳಿ ಬೆಳಗಿರ್ತಕ್ಕಂಥವಳು ಕಾಲದಿಂದ ಕಾಲಕ್ಕೆ ಇವತ್ತು ಎಷ್ಟೇ ಮೇಲೂ ಕೀಳುವಂತಕ್ಕಂಥದ್ದನ್ನು ಸಮಾಜದಲ್ಲಿ ನಾವು ಕಂಡರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ದೈವತ್ವವನ್ನು ದೇವರ ಪೂಜೆಯನ್ನು ಧಾರ್ಮಿಕ ಆಚರಣೆಗಳನ್ನು ಸಾಕಷ್ಟು ರೀತಿಯಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಉತ್ತಮ ಸುವರ್ಣ ಯುಗ ಅಂತಂದರೆ ಹನ್ನೆರಡನೇ ಶತಮಾನದ ಶರಣರ ಯುಗ ಅಂತ ಹೇಳಿ ನಾವು ಹೇಳ್ಬೋದು ಹೆಣ್ಣಿಗೊಂದು ವಿಚಾರ ಶಕ್ತಿ ಇದೆ ಸ್ವಾತಂತ್ರ್ಯ ಇದೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬಲ್ಲ ಒಂದು ಅಭೂತಪೂರ್ವ ಶಕ್ತಿ ಹೆಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಶರಣರ ಒಂದು ಯುಗ ಅಂತ ನಾವು ಏನು ಕರಿತಾ ಇದ್ದೇವೆ ಅಂಥ ಶರಣರ ಯುಗದಲ್ಲಿ ಬದುಕು ಹೋಗಿರ್ತಕ್ಕಂಥ ಅಕ್ಕನು ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ತಾನು ಭಾವಿಸಿಕೊಂಡ ಒಂದು ರೀತಿಯಲ್ಲಿ ನಡೆದು ತೋರಿಸಿರ್ತಕ್ಕಂಥ ಮಹಾನ್ ಸಾಧಕಿ ಅಕ್ಕ ಅಂತ ಹೇಳ್ಬೋದು ವಸುದೈವ ಕುಟುಂಬಕಂ ಸರ್ವೇತು ಸುಖಿನ ಸಂತು ಅನ್ನುವಂಥ ಭಾವನೆ ಇವತ್ತು ಅಕ್ಕ ಮಹಾದೇವಿದಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅಂತ ತನ್ನ ಆದರ್ಶಕ್ಕಾಗಿ ಇವತ್ತು ರಾಜಪ್ರಭುತ್ವ ಮತ್ತು ಸಾಮಾಜಿಕ ವ್ಯವಸ್ಥೆ ಎರಡನ್ನೂ ಕೂಡ ಒಂದೇ ಏಕಕಾಲಕ್ಕಿನೇ ಇವತ್ತು ಧಿಕ್ಕರಿಸಿ ಹೋಗಿರ್ತಕ್ಕಂಥವಳು ಅಕ್ಕ ಅಕ್ಕನ ಒಂದು ಅನುಭವವನ್ನು ನಾವಿವತ್ತು ನೋಡಬೇಕು ಅಂತಂದರೆ ಭಗವಂತನನ್ನು ಇವತ್ತು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ಅದ್ಭುತ ಸಾಧನೆ ಅಕ್ಕನದಾದರೆ ಇನ್ನೊಂದು ರೀತಿಯಲ್ಲಿ ಸೃಷ್ಟಿಗೆ ಮೂಲವಾಗಿರ್ತಕ್ಕಂಥ ಸತ್ಯದ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಕಾಣುವಂತಹ ಕೇಳುವಂತಹ ಸ್ಪರ್ಶಿಸುವಂತಹ ವಿವೇಚಿಸುವಂಥ ಶಕ್ತಿಯನ್ನು ಅಕ್ಕ ಪಡೆದುಕೊಳ್ತಕ್ಕಂಥವಳಾಗಿದ್ಲು ಅಂತ ಇವತ್ತು ಗಂಡು ಹೆಣ್ಣು ಅನ್ನುವಂಥ ಮನದ ಸೂತಕವನ್ನು ಕಳೆದುಕೊಂಡಿರ್ತಕ್ಕಂಥವಳಾಗಿ ಬುದ್ಧಿ ಭಾವ ಎರಡರ ಸಾಮೀಪ್ಯವನ್ನು ಹೊಂದಿಕೊಂಡು ನಾಮದಲ್ಲಿ ಹೆಣ್ಣು ರೂಪವನ್ನು ಪಡೆದುಕೊಂಡರೂ ಗಂಡು ರೂಪವನ್ನು ತಳೆದಿರತಕ್ಕ ಭಾವಿಸಲಿಕ್ಕೆ ಗಂಡು ರೂಪವನ್ನು ತಳೆದುಕೊಂಡು ಅಕ್ಕನ ಒಂದು ಸಾಧನೆ ಇವತ್ತು ಹುಟ್ಟಿನಿಂದಲೇ ಇವತ್ತು ಪ್ರಾರಂಭವಾಯಿತು ಅಂತ ನಾವಿಲ್ಲಿ ನೋಡ್ಬೋದು ಅಂತ ಇವತ್ತ ಹೆಣ್ಣನ್ನು ಸಾಕ್ಷಾತ್ಕಾರಗೊಳಿಸಿರ್ತಕ್ಕಂಥ ಶರಣರು ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನುವಂಥ ಭಾವ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂಥ ಭಾವವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಅಕ್ಕ ಒಂದು ತನ್ನ ಸಾಧನೆಯನ್ನು ಇವತ್ತು ಹುಟ್ಟಿನಿಂದಲೇ ಇದ್ದಾಳೆ ಹೀಗೆ ಅಕ್ಕನ ಒಂದು ಹುಟ್ಟು ಮುಖ್ಯವಲ್ಲ ಅವಳ ಭೋಗ ಭೂಮಿಯಲ್ಲಿ ಇವತ್ತು ಮಾಡಿದ ಒಂದು ಸಾಧನೆಯ ಬದುಕು ಅಂತಕ್ಕಂಥದ್ದು ಏನೈತಲ್ಲ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಬಾಲ್ಯದಲ್ಲಿ ಮಹಿಳೆಯಾಗಿರ್ತಕ್ಕಂಥವಳಿಗೆ ನಿರ್ಮಲವಾಗಿರುವಂತಹ ಸಾತ್ವಿಕವಾಗಿರ್ತಕ್ಕಂಥ ಒಂದು ಶಕ್ತಿ ಸಂಚಯವಾಗಬೇಕು ಅಂಥ ಶಕ್ತಿಯನ್ನು ಇವತ್ತ ತಾಯಿಯಾಗಿರ್ತಕ್ಕಂಥ ಲಿಂಗಮ್ಮ ಅಂತಲೂ ಕೂಡ ಹೇಳ್ತಾರೆ ಇನ್ನೊಂದು ಕಡೆ ಸುಮತಿ ಅಂತಲೂ ಕೂಡ ಹೇಳ್ತಾರೆ ತಂದೆ ಆ ಓಂಕಾರ ಶೆಟ್ಟಿ ಅಥವಾ ನಿರ್ಮಲ ಶೆಟ್ಟಿ ಅನ್ನುವಂಥದ್ದನ್ನು ನಾವು ಹಲವಾರು ಇವತ್ತು ಆಖರಗಳ ಮುಖಾಂತರ ತಿಳಿದುಕೊಂಡಿರ್ತಕ್ಕಂಥದ್ದು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮರ ಉದರದಲ್ಲಿ ಜನಿಸಿರ್ತಕ್ಕಂಥ ಅಕ್ಕ ಪಡೆದುಕೊಳ್ಳವಳಾಗ್ತಾ ಇದ್ದಾಳೆ ಹಿಂದಿನಿಂದಲೂ ಕೂಡ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಹೆಣ್ಣಿನಿಂದ ಅಸಾಧ್ಯ ಎಂದಿರುವಂಥ ಸಮಾಜದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಆ ಒಂದು ಒಳ್ಳೆಯ ಪಾಠವನ್ನು ಕಲಿಸಿಕೊಟ್ಟಿರ್ತಕ್ಕಂಥವಳು ಮತ್ತು ದೈವಿ ಪಥದಲ್ಲಿ ಇವತ್ತು ಹೆಣ್ಣಿಗೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹುಸಿ ಮಾಡಿ ನಾನು ದೇವರನ್ನು ಒಲಿಸಿಕೊಳ್ತಾನೆ ದೇವರನ್ನು ನಾನು ಹಿಡಿದು ತರ್ತಾ ಇದ್ದೇನೆ ಅನ್ನುವಂಥದ್ದನ್ನು ಇವತ್ತು ಅಕ್ಕ ಹೆಣ್ಣು ಗಂಡು ಅನ್ನುವಂಥ ಉಭಯ ಭಾವವನ್ನು ಅಳಿದು ಹೆಣ್ಣಿನಲ್ಲಿರ್ತಕ್ಕಂಥ ಚಂಚಲ ಆಗಿರ್ಬೋದು ಮೋಹ ಆಗಿರ್ಬೋದು ನಂತರ ಅವಳಲ್ಲಿರುವಂತಹ ಹೆಣ್ಣು ಭಾವ ಅನ್ನುವಂಥದ್ದನ್ನು ಅಳಿದು ಪ್ರಾಣದಲ್ಲಿ ನಿರ್ಭಯತ್ವ ದಿಟ್ಟತನ ಜ್ಞಾನದಲ್ಲಿ ಪರಮಾನಂದವನ್ನು ಹೊಂದು ಹೊಂದಿರತಕ್ಕಂಥವಳಾಗ್ತಾಳೆ ಕಾಮ ಗೆಲಿದ ಪರಮಾತ್ಮನಿಗೆ ಹೆಣ್ಣು ಗಂಡೋ ಮಲ್ಲಿಕಾರ್ಜುನನೇ ಇವತ್ತು ಗಂಡ ಶರಣಸತಿ ಲಿಂಗಪತಿ ಅನ್ನುವಂಥ ಭಾವವನ್ನು ಮೆರೀತಕ್ಕಂಥವಳು ಆಗ್ತಾ ಇದ್ದಾಳೆ ಇನ್ನು ವಯಸ್ಸಿಗೆ ಬಂದಿರತಕ್ಕಂಥ ಅಕ್ಕನ ಮದುವೆ ವಿಚಾರವನ್ನು ನಾವು ನೋಡಿದಾಗ ಅಲ್ಲಿ ಹರನೇ ಗಂಡ ನೀನೆಗಾಗಬೇಕೆಂದು ಅನಂತ ಕಾಲ ತಪಸಿದ್ದೇ ನೋಡ ಹಸೆಯ ಮೇಲಣ ಮಾತು ಬೆಸಗಳೊಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕಳುಹಿದರೆಂಬವರು ಭಸ್ಮವನೇ ಪೂಸಿ ಕಂಕಣವ ಕಟ್ಟಿದರೂ ಚನ್ನಮಲ್ಲಿಕಾರ್ಜುನಯ್ಯ ನನಗೆ ನೀನಾಗಬೇಕೆಂದು ಈ ರೀತಿ ಒಂದು ತೆರನಾಗಿರುವಂಥ ಗಂಡ ಯಾವ ರೀತಿ ನನಗಾದ ಅನ್ನೋವಂಥದ್ದನ್ನು ಹೇಳಿದರೆ ಇನ್ನೊಂದು ಕಡೆ ಹೇಳ್ತಾಳೆ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಆಲಿಕಲ್ಲ ಹಸೆಯ ಮೇಲೆ ಬಾಸಿಂಗವ ಕಟ್ಟಿ ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಮದುವೆಯಾದನು ನಮ್ಮವರೆಲ್ಲರೂ ಬಂದು ಚನ್ನಮಲ್ಲಿಕಾರ್ಜುನನಿಗೆ ಮದುವೆ ಮಾಡಿದರು ಅನ್ನುವಂಥ ಮಾತನ್ನು ಹೇಳ್ತಕ್ಕಂಥವಳು ಆಗ್ತಾ ಇದ್ದಾಳೆ ಪುರುಷ ತನಗೆ ಬೇಕಾಗಿರ್ತಕ್ಕಂಥ ಹೆಂಡತಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಆದರೆ ಹೆಣ್ಣಾಗಿರ್ತಕ್ಕಂಥವಳು ತನಗೆ ಬೇಕಾಗಿರ್ತಕ್ಕಂಥ ಗಂಡನನ್ನು ಏಕೆ ಆಯ್ಕೆ ಮಾಡ್ಕೋಬಾರ್ದು ಅನ್ನುವಂತಹ ಅಕ್ಕನ ಒಂದು ಘರ್ಷಣೆಯ ಒಂದು ಬದುಕು ನಾವು ನೋಡಿದಾಗ ಬಹಳಷ್ಟು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಹಿಂದಿನ ಹನ್ನೆರಡನೇ ಶತಮಾನದಲ್ಲಿಯೇ ಇಂಥ ಒಂದು ಪ್ರಶ್ನೆಯನ್ನು ಹಾಕ್ತಕ್ಕಂಥ ಅಕ್ಕನ ಮಾತು ಇವತ್ತ ಇಹಕ್ಕೊಬ್ಬ ಗಂಡನೆ ಪರಕ್ಕೊಬ್ಬ ಗಂಡನೆ ಲೌಕಿಕಕ್ಕೊಬ್ಬ ಗಂಡನೆ ಪಾರಮಾರ್ಥಿಕಕ್ಕೊಬ್ಬ ಗಂಡನೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನಿಸುವಂಥವಳಾಗ್ತಾ ಇದ್ದಾಳೆ ಚನ್ನಮಲ್ಲಿಕಾರ್ಜುನನ ಮಿಕ್ಕಿನ ಗಂಡರೆಲ್ಲ ಮುಗಿಲ ಮರೆಯ ಬೊಂಬೆಯಗಳು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾಳೆ ತನ್ನ ರಾಜಪ್ರಭುತ್ವದ ಕಾಲ ರಾಜನ ಆಜ್ಞೆಯಂತೆ ನಡೆಯುವಂತಹ ಪ್ರಜೆಗಳಿರುವಂತಹ ಕಾಲದಲ್ಲಿ ಕೌಶಿಕ ಮಹಾರಾಜ ಅಂತಕ್ಕಂಥವನು ಇವಳಿಗೆ ಮೋಹಿತನಾಗ್ತಾ ಇದ್ದಾನೆ ಸವಾಲಾಗಿರ್ತಕ್ಕಂಥ ಅಕ್ಕನ ಮನೋಧರ್ಮಕ್ಕೆ ಸೋತು ಎಷ್ಟೇ ಸವಾಲುಗಳನ್ನು ಹಾಕಿದರೂ ಕೂಡ ಅಕ್ಕನನ್ನು ನಾನು ಮದುವೆ ಆಗಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಕೌಶಿಕ ಸಮಾಜದ ಒಂದು ಒತ್ತಡಕ್ಕೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಒತ್ತಡಕ್ಕೆ ಮಳೆದು ಷರತ್ತುಗಳನ್ನು ಹಾಕಿ ಕೌಶಿಕನಿಗೆ ಒಪ್ಪಿಯನ್ನು ಕೊಡ್ತಾಳೆ ಆ ಷರತ್ತುಗಳನ್ನು ಮುರಿದಲ್ಲಿ ನಾನು ನನ್ನ ವಿರಕ್ತಿಯನ್ನು ಹೊಂದುವೆ ಎನ್ನುವಂಥ ಮಾತನ್ನು ಕೊಟ್ಟು ಕೌಶಿಕನ ಮದುವೆಯಾಗಲಿಕ್ಕೆ ಒಪ್ಪಿಗೆಯನ್ನು ಕೊಡ್ತಾಳೆ ವಿನಃ ಮದುವೆಯನ್ನು ಆಗೋದಿಲ್ಲ ಆದರೆ ಅನಿವಾರ್ಯವಾದ ಈ ವಿವಾಹ ವಿರೋಧಕ್ಕೆ ಕೆಲವು ಷರತ್ತುಗಳನ್ನು ಹಾಕ್ತಾಳೆ ಆ ಷರತ್ತುಗಳು ಏನು ಅಂತಂದರೆ ಎನ್ನಿಚ್ಚೆಯಂತೆ ಶಿವಪೂಜೆ ಎನ್ನಿಚ್ಛೆಯಂತೆ ಶಿವಪೂಜೆ ಗುರುವಿನ ಪಾದಪೂಜೆ ಮಹೇಶ್ವರನ ಗೋಷ್ಠಿ ಈ ಮೂರು ಷರತ್ತುಗಳನ್ನು ಹಾಕಿ ಇದ್ದಾಳೆ ಒಂದು ದಿನ ಆ ಒಂದು ಹಾಕಿರ್ತಕ್ಕಂಥ ಷರತ್ತುಗಳಿಗೆ ಭಂಗ ಅಂತಕ್ಕಂಥದ್ದನ್ನು ಉಂಟು ಮಾಡ್ತಾ ಇದ್ದಾನೆ ಕೌಶಿಕ ಮಹಾರಾಜ ಆ ಒಂದು ಶಿವನ ಪೂಜೆಗೆ ಅಡ್ಡಿಯನ್ನು ಉಂಟು ಮಾಡಿರುವಂಥ ಸಂದರ್ಭದಲ್ಲಿ ಅಕ್ಕ ವಿರಕ್ತಿ ಕೈಗೂಡಿತು ಭಕ್ತಿ ಬೆಳೆಯಿತು ಅನ್ನುವಂಥ ನಿಟ್ಟಿನಲ್ಲಿ ಕೇಶಾಂಬರಿಯಾಗಿ ಹೊರಟು ಇದ್ದಾಳೆ ಆಗ ಹೇಳ್ತಾ ಇದ್ದಾಳೆ ತನ್ನ ಒಂದು ಮನಸ್ಸಿಗೆ ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲ ಬಿಡಿದು ಕೆಡದಿರು ನರಿಯದ ಮರುಳೆ ಕೆಡದಿರು ಕೆಡದಿರು ಮೃಡನ ಅಡಿ ಹಿಡಿಯಕೆ ಅಂತ ಅಂದರೆ ಈ ಶರೀರ ಅಂತಕ್ಕಂಥದ್ದು ಮಾಂಸ ಮೂತ್ರ ಕೀವು ರಕ್ತದಿಂದ ಕೂಡಿರ್ತಕ್ಕಂಥ ದೇಹ ತನ್ನ ಶರೀರ ಅನುಭವಿಸುವಂತಹದ್ದನ್ನು ಇಲ್ಲಿ ಅಕ್ಕ ಎಚ್ಚರಿಕೆಯನ್ನು ಕೊಟ್ಟು ಹೇಳ್ತಕ್ಕಂಥವಳಾಗ್ತಾಳೆ ಮುಂದೆ ಒಂದು ದಿನ ನೀನು ಆ ಮೃಡನ ಅಡಿಯನ್ನು ಹಿಡಿತಕ್ಕಂಥವಳಾಗ್ತಾ ಇದೆಯಾ ಆ ಮೃಡನ ಅಡಿಯನ್ನು ಹಿಡಿಯುವಂತಹದ್ದನ್ನು ನೀನು ಕಾಣುವಂಥವಳಾಗು ಈ ಒಂದು ಒಡಲನ್ನು ನೆಚ್ಚಿ ಬದುಕಬೇಡ ಅನ್ನುವಂಥ ಮಾತನ್ನ ವಚನದ ಮುಖಾಂತರ ಹೇಳ್ತಕ್ಕಂಥವಳಾಗ್ತಾ ಇದ್ದಾಳೆ ನಶ್ವರವಾಗಿರ್ತಕ್ಕಂಥ ಈ ದೇಹ ಸೌಂದರ್ಯ ಅನ್ನುವಂಥದ್ದನ್ನು ಕೂಡಲೇ ಮನಮಾರಿಕೊಳ್ಳುವಂತಹ ಚಪಲತೆಯ ತಿಳುವಳಿಕೆಯನ್ನು ಇವತ್ತು ಸಮಾಜಕ್ಕೆ ಸಾರಿ ಸಾರಿ ಹೇಳ್ತಕ್ಕಂಥವಳಾಗ್ತಾಳೆ ಈ ಪತಿತ್ವ ಮತ್ತು ಪ್ರಭುತ್ವ ಅಂತಕ್ಕಂಥವ್ಳೆ ಎರಡನ್ನೂ ಧಿಕ್ಕರಿಸ್ತಕ್ಕಂಥವಳಾಗ್ತಾಳೆ ತಾಯಿ ಅಕ್ಕ ಮಹಾದೇವಿ ಅಂತ ಮುಂದೆ ಅಕ್ಕ ದಿಗಂಬರೆಯಾಗಿ ಹೊರಟ್ಲು ಅನ್ನುವಂಥ ಮಾತನ್ನು ನಾವು ನೋಡ್ತೇವೆ ಆ ದಿಗಂಬರೆಯಾಗಿ ಯಾಕೆ ಹೊರಟ್ಲು ಅನ್ನುವಂಥದ್ದಕ್ಕೆ ಅಕ್ಕನೇ ತಾನೇ ಉತ್ತರವನ್ನು ಕೊಡ್ತಾ ಇದ್ದಾಳೆ ಹಲವಾರು ವಚನಗಳ ಮುಖಾಂತರ ಏನು ಅಂತಂದರೆ ಲೋಕದ ಮಾನವ ಚೇಷ್ಟೆ ಅನ್ನುವಂಥವಳು ಇವತ್ತು ಅರಿವಿನಿಂದ ಅಜ್ಞಾನ ಭ್ರಮೆ ವಿಷಯ ಸುಖಗಳಲ್ಲಿ ಸಿಲುಕಿ ಅಶಾಶ್ವತವಾಗಿರ್ತಕ್ಕಂಥ ಶರೀರವನ್ನು ನಿರಾಕರಿಸಿ ಶಾಶ್ವತವಾಗಿರುವಂಥ ಶರೀರವನ್ನು ಹುಡುಕ್ತಕ್ಕಂಥವಳು ಆಗ್ತಾಳೆ ಒಂದು ಪದಾರ್ಥ ಇವತ್ತು ಎಷ್ಟು ಗೌಪ್ಯವಾಗಿ ಮುಚ್ಚಿಡ್ತಾ ಇದ್ದಾವೆ ಅಷ್ಟೇ ನೋಡಬೇಕು ಅನ್ನುವಂಥ ತವಕ ಇವತ್ತು ಎಲ್ಲರಲ್ಲಿ ಉಂಟಾಗ್ತಾ ಇದೆ ಹೀಗಿದ್ದಾಗ ಸ್ತ್ರೀ ಸಹಜವಾಗಿರ್ತಕ್ಕಂಥ ಆಕರ್ಷಣೆ ಸೌಂದರ್ಯ ಯೌವನಗಳು ಇವತ್ತು ಪುರುಷರ ಮನವನ್ನು ಸೆಳೆದು ಇದ್ದಾವೆ ಅದಕ್ಕೋಸ್ಕರ ಅವೆಲ್ಲವನ್ನು ಅವಾ ಅನಾವರಣಗೊಳಿಸಿಬಿಟ್ರೆ ಎಲ್ಲರಲ್ಲಿ ಜಿಗುಪ್ಸೆ ಉಂಟಾಗ್ತಾ ಇದೆ ಅನಾಸಕ್ತಿ ಉಂಟಾಗ್ತಾ ಇದೆ ಅಂತಹ ಒಂದು ಅನಾಸಕ್ತಿ ಜಿಗುಪ್ಸೆ ಎಲ್ಲರಲ್ಲಿ ಬರಲಿ ಅಂತ ತಿಳಿದುಕೊಂಡು ಆ ಅಕ್ಕ ಲೋಕದ ಕಣ್ಣಿಗೆ ದಿಗಂಬರೆಯಾಗಿ ಹೊರಟು ಬರತಕ್ಕಂಥವಳು ಆಗ್ತಾ ಇದ್ದಾಳೆ ಅಂತ ಹೀಗೆ ಅಕ್ಕನ ಒಂದು ಸಾಧನಾ ಪಥವನ್ನು ನೋಡಿದಾಗ ಅಲ್ಲಿ ಕೂಡ ಅನೇಕ ಕೆರಳಿರ್ತಕ್ಕಂಥ ಪುರುಷರು ಇವತ್ತಿನ ದಿನಮಾನದಲ್ಲಿ ಸಮಾಜದಲ್ಲಿ ಎಷ್ಟೊಂದು ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಅನ್ನುವಂತಹ ಶೋಷಣಾತ್ಮಕ ಒಂದು ವಿಷಯಗಳನ್ನು ನಾವೇನು ಕೇಳ್ತೇವೆ ಅಂಥ ದಿನಮಾನದಲ್ಲಿ ಕೂಡ ಕೆಟ್ಟ ಒಂದು ಸಮಾಜದಲ್ಲಿ ಅಂಥ ಕೆಟ್ಟ ದೃಷ್ಟಿಯನ್ನು ಬೀರ್ತಕ್ಕಂಥ ಒಂದು ಸಮಾಜಕ್ಕೆ ಅಕ್ಕ ಹೇಳ್ತಾಳೆ ತನು ಕರಗಿ ಮೊಗಬಾಡಿ ತನು ಕರಗಿ ಎನ್ನ ನೇಕೆ ಕಾಡುವಿರಿ ಅಣ್ಣಗಳಿರ ಬಟ್ಟಮೊಲೆಯ ಬರದ ಜೌವನದ ಚಲುವ ಕಂಡು ಬಂದಿರಣ್ಣ ನಾನು ಹೆಂಗೂಸಲ್ಲ ನಾನು ಸೂಳೆಯಲ್ಲ ನನ್ನ ಕಂಡು ಆರೆಂದು ಬಂದಿರಣ್ಣ ಚನ್ನ ನಿಲ್ಲದ ಮಿಕ್ಕನ ಪುರುಷರು ನನಗಾಗದ ಮೋರೆಯಣ್ಣ ಹೇಳ್ತಾಳೆ ಸಮಾಜದುದ್ದಕ್ಕೂ ಕಾಣ್ತಕ್ಕಂಥ ಎಲ್ಲ ಪುರುಷರಿಗೂ ಅಣ್ಣ ಅನ್ನುವಂಥ ಸಂಬೋಧನೆಯನ್ನು ಮಾಡ್ತಾಳೆ ನನ್ನನ್ನು ಯಾರಂತ ತಿಳಿದು ಬರ್ತಾ ಇದ್ರಿ ನನ್ನ ಬೆನ್ಹತ್ತಿ ಅನ್ನುವಂಥ ಮಾತನ್ನು ಎಲ್ಲ ಕಾಣ್ತಕ್ಕಂಥ ದೃಷ್ಟಿಯನ್ನು ಬೀರ್ತಕ್ಕಂಥ ಪುರುಷರಿಗೆ ಹೇಳ್ತಕ್ಕಂಥವಳು ಆಗ್ತಾಳೆ ಸತಿಪತಿಗಳ ಭಕ್ತಿ ಏಕರೂಪವಾಗಿರಬೇಕು ಅನ್ನುವಂಥದ್ದ ನಿಲುವನ್ನು ಅಪ್ಪಟ ಅಪ್ಪಟ್ಟ ಶಿವಭಕ್ತಿಯಾಗ್ತಕ್ಕಂಥವಳಾಗ್ತಾಳೆ ಶಟಸ್ಥಲಗಳ ಸಾಧನೆಯನ್ನು ಮಾಡಿ ನಿಶ್ಚಲವಾಗಿರ್ತಕ್ಕಂಥ ಸಾಧಕಳಾಗಿ ಹೇಳ್ತಾಳೆ ಗುರುವೇ ತೆತ್ತಿಗನಾದ ಲಿಂಗವೇ ಮದುವಳಿಗನಾದ ಆನು ಮದುವಳಿಗೆ ಯಾದೆ ವಸೂದೆಯ ಭಕ್ತರೆಲ್ಲರೂ ನಿಬ್ಬಣಿಗರಾದರೂ ಕೊಟ್ಟರು ಸಾದೃಶ್ಯವೆಪ್ಪ ಗಂಡನ ನೋಡಿ ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನನಗೆ ಅನ್ನುವಂಥದ್ದನ್ನು ಹೀಗೆ ಇಂಥ ಒಂದು ಆ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಆ ಭಗವಂತನೇ ನನ್ನ ಗಂಡ ದೈವತ್ವ ಸಾಧನೆಯನ್ನು ನಾನು ಮಾಡಿ ಆ ದೇವರನ್ನು ನಾನು ಹಿಡಿ ತರ್ಪೇನೋ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ಕೊಳ್ತಾ ಅಕ್ಕನ ಸಾಧನೆ ಅನ್ನುವಂಥದ್ರ ಮುಖಾಂತರ ಹೋಗ್ತಕ್ಕಂಥವಳಾಗ್ತಾಳೆ ಆ ಹೋಗುವಂಥದ್ದು ಎಲ್ಲಿ ಅಂತಂದರೆ ಕಲ್ಯಾಣ ಮುಖವಾಗಿ ಅಂತ ಆ ಕಲ್ಯಾಣದಲ್ಲಿ ಅಕ್ಕನ ದರ್ಶನವನ್ನು ನೋಡಿದಾಗ ಎಲ್ಲ ಆ ಶರಣರ ಸಂದೇಶವನ್ನು ಸಮರ್ಪಕವಾಗಿ ತಿಳಿದಿರ್ತಕ್ಕಂಥ ಅಕ್ಕ ಆ ಶರಣರ ಮಧ್ಯದಲ್ಲಿ ಹೋಗಬೇಕು ಅಂತ ಇಷ್ಟಪಟ್ಟು ಹೋಗ್ತಕ್ಕಂಥವಳಾಗ್ತಾಳೆ ಅನುಭವ ಮಂಟಪದಲ್ಲಿ ಇವತ್ತು ಜಾತಿ ಮತ ತಾರತಮ್ಯ ಅಂತಕ್ಕಂಥದ್ದು ಇಲ್ಲದೆ ಗಟ್ಟಿತನವನ್ನು ಹೊರೆಹಚ್ಚಿ ನೋಡ್ತಕ್ಕಂಥ ಶರಣರು ಅಲ್ಲಿದ್ದರು ಆ ಹೊರೆಹಚ್ಚಿ ನೋಡದೆ ಯಾರನ್ನೂ ಒಳಗೆ ಸೇರಿಸ್ಕೊಳ್ತಾ ಇರಲಿಲ್ಲ ವಿಕಾಸಗೊಂಡಿದ್ದರಿಂದ ಅನೇಕ ಘಟಾನುಘಟಿ ಶರಣರ ಒಂದು ಪ್ರಶ್ನೆಗಳಿಗೆ ನಂತರ ಅನೇಕ ಶರಣ ಶರಣಿಯರನ್ನು ಜಯಿಸಲಿಕ್ಕೆ ಅವಳಿಂದ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಕಿನ್ನರಿ ಬೊಮ್ಮಯ್ಯನಂತಹ ಪರೀಕ್ಷೆ ಅಕ್ಕನಿಗೆ ಸ್ವಯಂ ದರ್ಶನವನ್ನು ಆಯಿತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಹೀಗೆ ಆ ಕಲ್ಯಾಣದಲ್ಲಿ ಈ ಪ್ರಭುದೇವರ ಅಂತರ್ಮುಖಿ ಪರೀಕ್ಷೆಗೆ ಒಳಗಾಗ್ತಕ್ಕಂಥವಳಾಗ್ತಾಳೆ ಅಂಥ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ ಉದ ಮದದ ಯೌವನವನ್ನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆವಾ ಸತಿ ಎಂದಡೆ ಮುನಿವರೆಂಬ ಶರಣರು ಅಲ್ಲದೊಡೆ ತಾಯೇ ನನ್ನ ಗುಹೇಶ್ವರನ ಶರಣರಲ್ಲಿ ಸುಖ ಸನ್ನಿಹಿತವ ಬಯಸುವಡೆ ನಿನ್ನ ಪತಿ ಯಾರೆಂಬುದ ಹೇಳ ಅವ್ವ ಅನ್ನುವಂಥ ಮಾತನ್ನು ಹೇಳಿದಾಗ ಅಕ್ಕನಾಗಿರ್ತಕ್ಕಂಥವಳು ಪತಿಯ ಕುರುಹನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕ ಹೇಳ್ತಾಳೆ ನನಗೆ ತಕ್ಕ ಅನುರೂಪನಾಗಿರ್ತಕ್ಕಂಥ ಗಂಡ ನನಗೆ ಸಿಗದೇ ಇರುವುದಕ್ಕೆ ಪತಿಯನ್ನು ದೊರಕಿಸಿಕೊಂಡಿಲ್ಲ ನನಗೆ ದೇವನೇ ಗಂಡ ಅಂತ ಹೇಳಿ ಭಾವಿಸಿಕೊಂಡು ಬಂದಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದಾಗ ಅಲ್ಲಂ ಪ್ರಭುಗಳು ಹೇಳ್ತಾಳೆ ನಮ್ಮ ಎಲ್ಲರ ಶರಣರ ಒಂದು ಮಾತಿನ ಪ್ರಕಾರ ನಿಜವಾಗಲೂ ಆ ಕೌಶಿಕ ಮಹಾರಾಜ ಅಂತಕ್ಕಂಥವನ ಮೇಲೆ ಏನೋ ಆರೋಪವನ್ನು ಹೊರಿಸಿ ಬಂದಿದೆಯಾ ಅವನು ಶಿವಭಕ್ತನಾಗಲಿಕ್ಕೆ ಒಪ್ಪದೇ ಇರುವಂಥದ್ದಕ್ಕ ಅವನ ಮೇಲೆ ದೋಷವನ್ನು ಹೊರಿಸಿ ಇವತ್ತ ನೀನು ಬಂದಿದೆಯಂತೆ ದೇವರೇ ನನ್ನ ಗಂಡ ಅಂತ ಹೇಳ್ತಾ ಇದೆಯಲ್ಲ ಇದು ಸುಳ್ಳು ಅನ್ನುವಂಥ ಮಾತನ್ನು ಪ್ರಭುದೇವರು ಹೇಳಿದಾಗ ಮತ್ತೆ ಅವರು ಕೇಳ್ತಾರೆ ಈ ಕೇಶರಾಶಿಯ ಮರ ಏಕೆ ಯಾಕೆ ಈ ಕೇಶರಾಶಿಯನ್ನು ಮರೆಮಾಚಿಕೊಂಡಿದೆಯಾ ಅಂತ ಕೇಳಿದಾಗ ಅಕ್ಕ ಹೇಳ್ತಾಳೆ ಕಾಮನ ಮುದ್ರೆಯ ಕಂಡು ನಿಮ್ಮ ಶರಣರಿಗೆ ನೋವಾದಿತೆಂಬ ಈ ಕೂದಲನ್ನು ಮರೆಮಾಚಿಕೊಂಡಿರುವೆ ಅನ್ನುವಂಥ ಮಾತನ್ನು ಹೇಳ್ತಕ್ಕಂಥವಳು ಆಗ್ತಾಳೆ ಆಗ ಹೇಳ್ತಾಳೆ ಅಂಗಸಂಗದಲ್ಲಿ ಸಂಘದಲ್ಲಿ ಲಿಂಗ ಲಿಂಗಸಂಗದಲ್ಲಿ ಲಿಂಗ ಸಂಘದಲ್ಲಿ ಅಂಗ ಉಭಯ ಸಂಘವನ್ನು ಅರಿಯದೆ ಪರಿಣಾಮಿಯಾದೆ ಅನ್ನುವಂಥ ಮಾತನ್ನು ಹೇಳಿ ಅನುಭವ ಮಟ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಶರಣರನ್ನು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ನನ್ನ ಬಂಧುಗಳು ಅನ್ನುವಂಥ ನಿಟ್ಟಿನಲ್ಲಿ ಆ ಶರಣರೆಲ್ಲರನ್ನ ಮೆಚ್ಚಿಕೊಳ್ತಕ್ಕಂಥವಳಾಗ್ತಾಳೆ ಆ ಶರಣರೆಲ್ಲರ ಬಂಧುವಾಗಿ ವೈರಾಗ್ಯದ ಒಂದು ಕಲ್ಪಲತೆಯಾಗಿ ಶರಣರೆಲ್ಲರಿಗೂ ಅಕ್ಕನಾಗಿ ಬಾಳಿ ಆಧ್ಯಾತ್ಮಿಕ ಶಕ್ತಿಯನ್ನು ಇವತ್ತು ಜಾಗೃತಗೊಳಿಸಿಕೊಂಡು ಪ್ರಭುವಿನ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳ್ಳುವಂಥವಳಾಗ್ತಾಳೆ ಕಲ್ಯಾಣದಲ್ಲಿ ಎನ್ನ ಜ್ಞಾನ ಪ್ರಭುದೇವರ ಧರ್ಮ ಒಬ್ಬೊಬ್ಬ ಶರಣರು ಕೊಟ್ಟರೆನಗೆ ಸರ್ವವನ್ನು ಸಮರ್ಪಿಸಿಕೊಂಡ ಮೇಲೆ ಏನಗಾವ ಭಯವಿಲ್ಲ ಚನ್ನಮಲ್ಲಿಕಾರ್ಜುನನ ನೆನಹಿನಲ್ಲಿ ನಿಮ್ಮ ಕರುಣೆಯ ಶಿಶು ನಾನು ಕಾಣ ಸಂಗನ ಬಸವಣ್ಣ ಎಂದು ಶರಣರೆಲ್ಲರನ್ನ ಅಗಲಿ ಹೊರಡುವಂಥವಳಾಗ್ತಾಳೆ ಆಗ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದನು ಆ ಸಂಖ್ಯಾತರ ಕರುಣದೊಳಗೆ ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ ಸಲುಹಿದರೆನ ವಿವಾಹ ಮಾಡಿದಿರಿ ಇಂತಿಪ್ಪ ತ್ರಿವಿಧಾಮೃತವ ದಣಿಯಲೆರೆದು ವಿವಾಹವ ಮಾಡಿದಿರಿ ಇಂತಿಪ್ಪ ತ್ರಿವಿಧಾಮೃತವ ದಣೆಯಲ್ಲಿ ಸಯವಪ್ಪ ಗಂಡಗೆ ಕೊಟ್ಟಿರಿ ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರು ನೆರೆದು ಬಂದಿರಿ ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ ಅವಧರಿಸಿ ನಿಮ್ಮ ಮುಡಿಗಳಲ್ಲಿ ಹೂವ ತಾರನೇ ಹುಲ್ಲ ತಾರೇನು ಶರಣು ಶರಣಾರ್ಥಿ ಅಂತ ಹೇಳ್ತಾ ಎಲ್ಲ ಶರಣರನ್ನು ಬೀಳ್ಕೊಟ್ಟು ಮುಂದೆ ಕಲ್ಯಾಣವನ್ನು ನಿರ್ಗಮಿಸುವಂಥ ಸಂದರ್ಭದಲ್ಲಿ ಅಲ್ಲಮರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ ಅಕ್ಕನಾಗಿರ್ತಕ್ಕಂಥವಳು ಎನ್ನ ಮನ ಪರಿಣಾಮ ಸುಖಿ ಪರಿಣಾಮ ಮನ ಮೇರೆದಪ್ಪಿ ಇವತ್ತು ಬೆಳೆದಿದೆ ಅದಕ್ಕೆ ನನಗೆ ನಿಜವಾಗಿ ನಾನು ಹೋಗುವಂಥ ಸ್ಥಳ ಯಾವುದು ನನಗೆ ತಿಳಿಸಿಕೊಡ್ರಿ ಎನ್ನುವಂಥ ಮಾತನ್ನು ಅಲ್ಲಮ್ಮ ಪ್ರಭುಗಳಿಗೆ ಕೇಳಿದಾಗ ಅಲ್ಲಮ್ಮ ಪ್ರಭು ಹೇಳ್ತಾರೆ ನಾನೀನೆಂಬ ಭವಸಂಗ ಒಳಿದು ತಾನು ತಾನಾದ ಬಟ್ಟ ಬಯಲು ಕಾಣಬಹುದು ನೋಡ ನೀನು ನಿನ್ನನ್ನು ತಿಳಿದುಕೊಂಡಿಯ ನೀನು ನೀನ್ಯಾರೆಂಬುದನ್ನು ತಿಳಿದುಕೊಂಡಿರ್ತಕ್ಕಂಥ ಆ ಸ್ಥಳ ಬಟ್ಟ ಬಯಲು ಆಗಿರ್ತಕ್ಕಂಥ ಆ ಬಯಲ ಬೆರೆಸುವಿಕೆಯಲ್ಲಿ ಗಿರಿಯೊಳಗೊಂದು ಕಾಣಬಾರದ ಕದಳಿಯ ನೋಡ ಒಂದು ತ್ರಿಕೂಟಗಿರಿ ಇದೆ ಆ ತ್ರಿಕೂಟಗಿರಿಯಲ್ಲಿ ಅತ್ಯಂತ ಕಾಣಬಾರದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕದಳಿ ಅನ್ನುವಂಥ ಬನ ಇದೆ ಒಳಹೊಕ್ಕು ನೋಡಲು ಬೆಳಗುವ ಜ್ಯೋತಿಯುಂಟು ಕೇಳಾ ನಡೆಯಲ್ಲಿಗೆ ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯ ಒಪ್ಪುವುದು ಅನ್ನುವಂಥ ಮಾತನ್ನು ಅಕ್ಕನಿಗೆ ಹೇಳ್ತಕ್ಕಂಥವ್ರು ಆಗ್ತಾರೆ ಅಲ್ಲಂ ಪ್ರಭುಗಳು ಆಗ ಅಕ್ಕನಿಗೆ ಬಹಳಷ್ಟು ರೋಮಾಂಚನವಾಗ್ತಾ ಇದೆ ಅದ್ಭುತ ಸಂಚಯವಾಗ್ತಾ ಇದೆ ನಾನು ಬಾಲ್ಯದಿಂದಲೂ ಕೂಡ ಕೇಳ್ತಕ್ಕಂಥ ಆ ಕದಳಿ ತ್ರಿಕೂಟ ಅನ್ನುವಂಥ ಶಬ್ದಗಳು ಅವಳ ಮೈಯೆಲ್ಲ ರೋಮಾಂಚನಗೊಳಿಸ್ತಾ ಇದ್ದಾವೆ ಇಂಥ ಪವಿತ್ರ ಸ್ಥಾನ ಅಂತಕ್ಕಂಥದ್ದನ್ನು ಕೇಳಿದ ತಕ್ಷಣವೇ ಹೊರಟು ಬಿಡತಕ್ಕಂಥವಳಾಗ್ತಾಳೆ ಆಗ ಬಸವಣ್ಣನ ಸುಚಿತ್ತದ ಪುತ್ಥಳಿಯಾಗಿ ನಿಷ್ಕಳಂಕ ಪ್ರಭುದೇವರ ಸತ್ಯದ ಸೊಸೆಯಾಗಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿಯಾಗಿ ಅನುಭವ ಮಂಟಪದ ಮಣಿದೀಪವಾಗಿ ಬೆಳಗಿರ್ತಕ್ಕಂಥ ಮತ್ತು ಆ ಕಲ್ಯಾಣದಿಂದ ಬಿಟ್ಟು ಆ ಶರಣರೆಲ್ಲರನ್ನು ಅಗಲಿರ್ತಕ್ಕಂಥ ದುಃಖ ಇವತ್ತು ಬಹಳಷ್ಟು ಅಪಹಾರವಾಗಿರ್ತಕ್ಕಂಥದ್ದಾಗಿತ್ತು ಹೀಗೆ ಆ ದಾರಿ ಮಧ್ಯದಲ್ಲಿ ಕಲ್ಯಾಣದುದ್ದಕ್ಕೂ ಹೋಗಿ ಕಲ್ಯಾಣದಿಂದ ನಿರ್ಗಮಿಸಿ ಆ ಕದಳಿ ತ್ರಿಕೂಟವನ್ನು ಇವತ್ತು ನೋಡಲಿಕ್ಕೆ ಹೋಗ್ತಕ್ಕಂಥ ಅಕ್ಕ ಮಧ್ಯದಲ್ಲಿ ಪ್ರಕೃತಿಯಲ್ಲಿ ಕೂಡ ಆ ಒಂದು ಪ್ರಕೃತಿಯ ಜಗತ್ತಿನ ಯಾವ ಭಾಷೆಯಲ್ಲಿ ಕೂಡ ಹೇಳಲಾರದಂತಹ ಪ್ರಕೃತಿಯ ವಿರಹ ಗೀತೆ ತನ್ನ ಇನಿಯನನ್ನು ಹುಡುಕ್ಲಿಕ್ಕೆ ಹೋಗ್ತಕ್ಕಂಥ ಈ ಅಕ್ಕನ ವಿರಹ ಗೀತೆಗಳು ಬಹಳಷ್ಟು ಯಾವ ಭಾಷೆಯಲ್ಲಿ ಕೂಡ ಇರಲಿಕ್ಕಿಲ್ಲ ಅಷ್ಟು ಸರಿದೊರೆಯಾಗಿ ನಿಲ್ಲಲಾರದಂಥ ಅನೇಕ ವಿರಹ ಗೀತೆಗಳು ಇವತ್ತು ನಿಸರ್ಗದಲ್ಲಿ ಅನೇಕ ಚರಾಚರ ವಸ್ತುಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಆ ನಿಸರ್ಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರು ಇವೆಲ್ಲವುಗಳಲ್ಲಿ ಕೂಡ ಚೈತನ್ಯವನ್ನು ತುಂಬತಕ್ಕಂಥವಳಾಗ್ತಾಳೆ ಅವುಗಳೊಡನೆ ಇದ್ದಾಳೆ ಅನ್ನುವಂಥದ್ದನ್ನು ಅವಳ ವಚನದ ಮುಖಾಂತರ ನೋಡಿದಾಗ ಓಡುವ ಗಿಳಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಸ್ವರವೆತ್ತಿ ಪಾಡುವ ಕೋಗಿಲಿಗಳಿರಾ ನೀವು ಕಾಣಿರಿ ನೀವು ಕಾಣಿರಿ ಅನ್ನುವಂಥ ಪಕ್ಷಿಗಳನ್ನು ಸಂಬೋಧಿಸ್ತಕ್ಕಂಥ ಕಾತಕ ಮನ ಇವತ್ತು ಎಲ್ಲರ ಮನಸ್ಸನ್ನು ಮಿಡಿಯುವಂತಹದ್ದು ನಿರ್ಜನ ಪ್ರದೇಶದಲ್ಲಿ ಕಾಡು ಮೃಗಗಳು ಇವತ್ತು ವಾಸಿಸುವಂಥ ಒಂದು ಸ್ಥಳದಲ್ಲಿ ಅವಳ ದಿಟ್ಟ ಒಂದು ನಿಲುವು ಅನ್ನುವಂಥದ್ದು ಅವಳು ಇಡತಕ್ಕಂತಹ ದಿಟ್ಟ ಹೆಜ್ಜೆ ಅನ್ನುವಂಥದ್ದು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ವನವೆಲ್ಲ ಕಲ್ಪತರು ಗಿಡವೆಲ್ಲ ಮರುಜೇವಣಿ ಶಿಲೆಗಳೆಲ್ಲ ಪರುಷ ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ ಅನ್ನುವಂತಹ ಅಕ್ಕನ ಒಂದು ನೈತಿಕ ಸ್ಥೈರ್ಯವನ್ನು ನೋಡಿದಾಗ ಹಸಿವಾದಡೆ ಭಿಕ್ಷಾನ್ನಗಳುಂಟು ತ್ರಶೆಯಾದಡೆ ಕೆರೆಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಎನ್ನು ಆತ್ಮಸಂಘಾತಕ್ಕೆ ಚೆನ್ನಮಲ್ಲಿಕಾರ್ಜುನನುಂಟು ಅನ್ನುವಂಥ ಅವಳ ಆತ್ಮಸ್ಥೈರ್ಯ ಅಂತ ಹೇಳ್ಬೋದು ಮತ್ತೊಂದು ಕಡೆ ಹೇಳ್ತಾಳೆ ಮನೆ ಮನೆ ತಪ್ಪಿ ಕೈ ತಪ್ಪದೆ ಕೈಯಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದೊಡೆ ನಾನೆತ್ತುವ ಕೊಂಬುವುದಕ್ಕೆ ಮುನ್ನ ಶುನಿ ಎತ್ತಿ ಕೊಂಬುವಂತೆ ಮಾಡಯ್ಯ ಚೆನ್ನಮಲ್ಲಿಕಾರ್ಜುನ ಅನ್ನುವಂಥ ಮಾತನ್ನು ಅಂದರೆ ಅವಳ ಹಸಿವನ್ನು ನಿಂಗಿಸಿ ಇವತ್ತು ತನ್ನ ಸಾಧಕ ಜೀವನ ಅನ್ನುವಂಥದ್ದನ್ನು ಇವತ್ತು ಆ ಪ್ರಕೃತಿ ಮಧ್ಯದಲ್ಲಿ ಕಂಡುಕೊಂಡಿರ್ತಕ್ಕಂಥವಳು ಅಂಥ ಒಂದು ಆತ್ಮಸ್ಥೈರ್ಯಕ್ಕೆ ಬೆಟ್ಟದ ಮೇಲೊಂದು ಮನೆಯಾಡಿ ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಂಥಯ್ಯ ಅನ್ನುವಂಥ ಅವಳ ವಚನ ಅವಳಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ನಂತರ ಅವಳಲ್ಲಿರುವಂಥ ಒಂದು ಸಾಮಾಜಿಕ ಕಳಕಳಿ ಅನ್ನುವಂಥದ್ದಕ್ಕೆ ಅಕ್ಕನಲ್ಲಿ ಎಷ್ಟೊಂದು ಪರಿಸರ ಪ್ರಜ್ಞೆ ಆತ್ಮಸ್ಥೈರ್ಯ ನೈತಿಕ ಸ್ಥೈರ್ಯ ಮತ್ತು ಅವಳ ಸಾಮಾಜಿಕ ಕಳಕಳಿಯನ್ನು ನೋಡಿದಾಗ ಅಕ್ಕ ಒಂದು ಕಡೆ ಹೇಳ್ತಾಳೆ ಜಲಗಾರನೊಬ್ಬ ಜಲಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿದಾಡುವ ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರಗುವಂತೆ ಅವಕೇಕೆ ಮರುಗ ನೋಡ್ರಿ ಒಂದು ಪ್ರಾಣಿಯನ್ನು ತೆಗೆದುಕೊಂಡು ಬಂದು ಮೀನುಗಾರನಾಗಿರ್ತಕ್ಕಂಥವನು ಜಲವನ್ನು ಶೋಧಿಸಿ ಸಾಕಷ್ಟು ಮೀನುಗಳನ್ನು ಹಿಡಿದುಕೊಂಡು ಬಂದಿರ್ತಾನೆ ಆದರೆ ಆ ಬಹಳಷ್ಟು ಮೀನುಗಳು ಸಿಕ್ಕಾಗ ಬಹಳಷ್ಟು ಸಂತೋಷದಿಂದ ಕುಣದಾಡ್ತಾನೆ ಮನೆಯೊಳಗೆ ಅದೇ ತನ್ನ ಮನೆಯಲ್ಲಿ ಒಂದು ಶಿಶು ಸತ್ತಾಗ ಎಷ್ಟೊಂದು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಇಂಥ ಜಲಗಾರನ ಒಂದು ದುಃಖ ಜಗಕ್ಕೆಲ್ಲ ನಗೆ ಇಡು ಅನ್ನುವಂಥ ಮಾತನ್ನು ಅಕ್ಕ ಹೇಳ್ತಾಳೆ ಚನ್ನಮಲ್ಲಿಕಾರ್ಜುನನ ಭಕ್ತನಾಗಿರ್ದು ಜೀವಹಿಂಸೆ ಮಾಡುವಂಥ ಮಾದಿಗರ ನೀನೆಂಬ ಇಂಥ ಜೀವ ಹಿಂಸೆಯನ್ನು ಮಾಡ್ತಕ್ಕಂಥ ಮಾದಿಗರನ್ನು ಏನಂತ ಕರಿಬೇಕು ಅನ್ನುವಂಥ ಮಾತಿನಲ್ಲಿ ಪ್ರಶ್ನೆಯನ್ನು ಹಾಕ್ತಕ್ಕಂಥವಳಾಗ್ತಾಳೆ ಹೀಗೆ ಅಕ್ಕನ ಒಂದು ಪರಿಸರ ಪ್ರಜ್ಞೆ ಸಾಮಾಜಿಕ ಕಳೆ ಕಳಕಳಿ ಆತ್ಮಸ್ಥೈರ್ಯ ನೈತಿಕ ಸ್ಥೈರ್ಯ ಅನ್ನುವಂಥದ್ದು ಅವಳ ಅದ್ಭುತ ಸಾಧನೆಗೆ ಸಾಕ್ಷಿಯಾಗಿರ್ತಕ್ಕಂಥವಳು ಅಂತ ನಾವು ಹೇಳ್ಬೋದು ಅದಕ್ಕೆ ತನ್ನ ತಾನಾರೆಂದು ತಿಳಿ ಹೇಳಿದ ಅಕ್ಕ ತಾನೇ ತಾನ ಆಗ್ತಕ್ಕಂಥ ಒಂದು ಮಹಾ ಸಂಪತ್ತನ್ನು ಇವತ್ತು ಗಳಿಸಿಕೊಳ್ತಕ್ಕಂಥವಳಾಗ್ತಾಳೆ ಅದಕ್ಕೆ ಅಕ್ಕ ಹೇಳ್ತಾಳೆ ನಾನು ನಾನಾಗಿರ್ತಕ್ಕಂಥ ಒಂದು ಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಮರ ಮರ ಮತಿಸಿ ಕಿಚ್ಚು ಹುಟ್ಟಿ ಸುತ್ತಲಿರುವಂಥ ಮರಗಳನ್ನು ಸುಟ್ಟ ಹಾಗೆ ತರುಮರಾದಿಗಳ ಸುಡಲಾಯಿತು ಅಂದರೆ ಮರಮರಮತಿಸಿ ಕಿಚ್ಚು ಹುಟ್ಟಿ ಸುಡಲಾಗಿತ್ತು ಹಾಗೆ ಆತ್ಮ ಆತ್ಮಮತಿಸಿ ಮತಿಸಿ ಅನುಭಾವ ಹುಟ್ಟಿ ಹೊದ್ದಿದ್ದ ತನುಗುಣಾದಿಗಳ ಸುಡಲಾಯಿತು ಸಾಮಾಜಿಕ ನೆಲೆಯಲ್ಲಿ ಇವತ್ತು ನಾವು ಕಾರ್ಯೋನ್ಮುಖವಾಗಬೇಕಾದರೆ ಎಲ್ಲರ ಬದುಕು ಕೂಡ ಇವತ್ತು ದಿವ್ಯ ಚೈತನ್ಯವಾಗಬೇಕಾದ್ರೆ ಆ ಎಲ್ಲ ಚೈತನ್ಯಗಳಿಗೂ ಕೂಡ ಇವತ್ತು ನಮ್ಮ ಶರಣರ ಸಂಸ್ಕೃತಿ ಶರಣರ ಸಂಸ್ಕಾರ ಶರಣರ ವಿಚಾರಧಾರೆಗಳು ಶರಣರ ತತ್ವಗಳು ಅಕ್ಕನ ಒಂದು ಆಧ್ಯಾತ್ಮ ಸಾಧನೆ ನೈತಿಕ ಸ್ಥೈರ್ಯ ಆತ್ಮಸ್ಥೈರ್ಯ ಪರಿಸರ ಪ್ರಜ್ಞೆ ಸಾಮಾಜಿಕ ಕಳಕಳಿ ಇವೆಲ್ಲವುಗಳು ಕೂಡ ಇವತ್ತು ನಮಗೆ ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಅತ್ಯಂತ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಮಾಜದ ಕೊಡುಗೆ ಇವತ್ತು ಶರಣರು ಅದಕ್ಕೆ ಇವೆಲ್ಲವಕ್ಕೂ ಕೂಡ ಕಾರಣ ಮನೆಯೇವ ಮನುಷ್ಯಾಣಂ ಬಂಧ ಮೋಕ್ಷ ಕಾರಣಂ ಅಂತ ಹೇಳ್ತೀವಿ ಮನುಷ್ಯನ ಬಂಧನ ಮತ್ತು ಬಿಡುಗಡೆಗೆ ಇವತ್ತು ಮನಸ್ಸೇ ಕಾರಣ ಅದಕ್ಕೆ ಅಕ್ಕ ಒಂದು ಕಡೆ ಹೇಳ್ತಾಳೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅನ್ನುವ ಹಾಗೆ ನಾವು ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದಕ್ಕೆ ಮನವೇ ಸಾಕ್ಷಿ ಮನಸ್ಸೇ ಇವತ್ತು ಕಾರಣ ಮನಸ್ಸು ಇವತ್ತು ಯಾವ ಕೆಲಸಕ್ಕೆ ನಾವು ಕೊಂಡೊಯ್ತೀವಿ ಆ ಕೆಲಸದಲ್ಲಿ ನಾವು ಇವತ್ತು ಉತ್ತಮ ಸಾಧನೆಯನ್ನು ಮಾಡುತ್ತೇವೆ ಅದಕ್ಕೆ ಅದಕ್ಕೆ ಉತ್ತಮವಾಗಿರುವಂಥ ಒಂದು ಸಾಧಕರಾಗಬೇಕಾದ್ರೆ ಇಂಥ ಸಾಧಕ ಜೀವನಕ್ಕೆ ಬಾಧಕಗಳಾಗಿರ್ತಕ್ಕಂಥವುಗಳು ಅರಿಷಡ್ ವರ್ಗಗಳು ಅಂತ ಹೇಳ್ತವೆ ಚಿತ್ತ ಚಾಂಚಲ್ಯ ಮೋಹ ವಿಕಾರ ಅಂತಕ್ಕಂಥವುಗಳು ನಮ್ಮ ಯಾವ ಸಾಧನೆಗೂ ಕೂಡ ಇವತ್ತು ಅಡ್ಡಿ ಆಗ್ತಕ್ಕಂಥಗಳು ಅವೆಲ್ಲವುಗಳನ್ನು ಮೆಟ್ಟಿ ನಿಲ್ಲಬೇಕು ಅಂತಂದರೆ ಇವತ್ತು ನಮಗೆ ಶರಣ ಸಂಸ್ಕೃತಿ ಶರಣ ಸಂಸ್ಕಾರ ಶರಣ ತತ್ವಗಳು ನಮಗೆ ಬಹಳಷ್ಟು ನಮಗೆ ಉದಾತ್ತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ಕೊಡ್ತವೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಅಕ್ಕನ ಜೀವನ ಸಾಧನೆ ಸಾಧನೆಯನ್ನುವಂಥ ಂಥದ್ದು ಮಹಿಳಾ ಎಲ್ಲ ಸ್ತ್ರೀಯರಿಗೂ ಕೂಡ ಬಹಳಷ್ಟು ಜೀವನ ಮಾರ್ಗವಾಗಿದ್ದಾವೆ ಅಂಥ ಅಕ್ಕನ ಮಹಿಳಾ ಸಾಧನೆ ಅನ್ನುವಂಥದ್ದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಅದ್ಭುತ ಕೊಡುಗೆ ಹೀಗಾಗಿ ಅಕ್ಕನ ಒಂದು ಜೀವನ ಚರಿತ್ರೆಯನ್ನು ತಿಳಿದುಕೊಂಡು ಅಕ್ಕನ ಒಂದು ಜೀವನ ತತ್ವಗಳಿಗೆ ಸಾಧನಾ ಮಾರ್ಗಗಳಿಗೆ ನಾವೆಲ್ಲರೂ ಕೃತಜ್ಞರಾಗಿರೋಣ ಅನ್ನುವಂಥ ಮಾತನ್ನು ನಾವಿವತ್ತು ಹೇಳೋ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯಿಂದ ನಾವೆಲ್ಲರೂ ಚಿರಮುಕ್ತರಾಗಿ ಬದುಕೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ ಇವತ್ತು મા�઱઱